ನಮಸ್ಕಾರ. ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಮ್ಮೊಡನಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಶ್ರೀ ಕೃಷ್ಣ ಗುರುಜಿಯವರು ನಮ್ಮೊಡನಿದ್ದಾರೆ. ಗುರುಜಿಯವರೇ, ನಿಮಗೆ ಸ್ವಾಗತ. ನಮಸ್ತೆ ಗುರುಜಿ. ಹಿಂದಿನ ಸಂಚಿಕೆಗಳಲ್ಲಿ ನೀವು ನಮಗೆ ಬಂಧಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ಅದನ್ನು ಮುಂದುವರಿಸೋಣ ಎಂದೂ ಕೂಡ ಅಂತ ಅಭಿಪ್ರಾಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಮೂಲಬಂಧ ಮತ್ತು ಉಡ್ಡಯನ ಬಂಧದ ಬಗ್ಗೆ ಮಾತಾಡಿದ್ವಿ. ಮೂಲಾಧಾರ ಚಕ್ರದಲ್ಲಿ ಕುಂಭಕದ ಮೂಲಕ ಪ್ರಾಣವಾಯುವನ್ನು ಬಂಧಿಸಿಟ್ಟು ಗುದದ್ವಾರ ಜನನಾಂಗವನ್ನು ಬಿಗಿ ಹಿಡಿದು ರೇಚಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಮೂಗಿನಿಂದ ಬಿಡತಕ್ಕಂಥದ್ದು, ಈ ರೀತಿಯಾಗಿ ಮಾಡತಕ್ಕಂಥದ್ದು ಮೂಲಬಂಧ. ವಿಸರ್ಜನಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಕೆಲವು ಕಾಯಿಲೆಗಳನ್ನು ನೀವು ಉಲ್ಲೇಖ ಮಾಡಿದ್ರಿ, ಆ ಎಲ್ಲದಕ್ಕೂ ಸಹ ಮೂಲಬಂಧ ಅನುಕೂಲ ಆಗುತ್ತೆ. ಉಡ್ಡಾಯನ ಬಂಧವನ್ನು ಅಭ್ಯಾಸ ಮಾಡತಕ್ಕಂಥದ್ದು ಜಠರಾಗ್ನಿಯನ್ನು ಪ್ರಚೋದನೆಗೊಳಿಸೋದಕ್ಕೆ ಅಥವಾ ಜೀರ್ಣಾಂಗವನ್ನು ಶಕ್ತಿಯುತವನ್ನಾಗಿ ಮಾಡೋದಕ್ಕೆ ಉಡ್ಡಾಯನ ಬಂಧವನ್ನು ಮಾಡುವುದು. ಮೂಲಬಂಧದ ಅವಶ್ಯಕತೆ ಇಲ್ಲ. ದೀರ್ಘ ಪೂರಕ ನಾಸಿಕದ ಮೂಲಕ ಸಾಧ್ಯವಾದಷ್ಟು ಹೆಚ್ಚು ಕಾಲ ಕುಂಭಕ, ಹೊಟ್ಟೆಯನ್ನು ಸಂಪೂರ್ಣವಾಗಿ ಒಳಗೆ ಎಳೆದು ಹಿಡಿಕೊಂಡು ಕುಂಭಕ ಸ್ಥಿತಿಯಲ್ಲಿ ಇದ್ದು ರೇಚಕವನ್ನು ಮಾಡುತ್ತಾ ಹೊಟ್ಟೆಯನ್ನು ಸಹಜ ಸ್ಥಿತಿಗೆ ತರತಕ್ಕಂಥದ್ದು ಉಡ್ಡಾಯನ ಬಂಧ. ಗುರುಜಿ, ಇಲ್ಲಿ ಒಂದೆರಡು ಸಂದೇಹ ಇದೆ. ನೀವು ಪ್ರಾಣಾಯಾಮದಲ್ಲಿ ತಿಳಿಸಿದ ಹಾಗೆ ಈ ಬಂಧಗಳನ್ನು ಮಾಡಬೇಕಾದ್ರೂ ಕೂಡ ಏನಾದರೂ ಆಹಾರದ ಬಗ್ಗೆ ನಿಯಮಗಳೇನಾದ್ರೂ ಇದೆಯಾ? ಇಷ್ಟು ಸಮಯಕ್ಕೆ ಮಾಡಬೇಕು, ಇಷ್ಟು ಸಮಯದ ನಂತರ ಬಂಧಗಳನ್ನು ಮಾಡಬೇಕು ಅನ್ನೋ ಥರ ಏನಾದರೂ? ಯೋಗ, ಪ್ರಾಣಾಯಾಮ, ಬಂಧಗಳು, ಕ್ರಿಯೆಗಳು ಯಾವುದನ್ನೇ ಅಭ್ಯಾಸ ಮಾಡಬೇಕಾದರೂ ಆಹಾರ ಸೇವನೆಯ 2 ಗಂಟೆಗಳ ನಂತರವೇ ಅಭ್ಯಾಸವನ್ನು ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಅರ್ಧ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು. ಊಟ ಮಾಡಿದ ತಕ್ಷಣ ನಿಮಗೆ ದೀರ್ಘವಾಗಿ ಉಸಿರು ತಗೊಳ್ಳೋಕ್ಕೆ ಜಾಗ ಇರಲ್ಲ, ಅಷ್ಟೇ ಅಷ್ಟು ತಿಂತಕ್ಕಂಥದ್ದು ಅಭ್ಯಾಸ. ಅದಿಟ್ಟುಕೊಂಡು ನೀವು ಬಂಧಗಳನ್ನು ಮಾಡಿ ಹೊಟ್ಟೆ ಒಳಗೆ ಕೆಳ್ಕೊಂಡು ಕೂತ್ಕೊಳ್ಳಿ ಅಂದರೆ ಅಷ್ಟೊಂದು ಜಾಗ ಇದ್ದಿದ್ರೆ ಇನ್ನೊಂದು 2 ತುತ್ತು ಜಾಸ್ತಿ ತಿಂತಾ ಇದ್ದೆ ಅಂತೀರ. ಹಾಗೆ ಜೊತೆಗೆ ನೋಡಿ, ಊಟ ಆದ ತಕ್ಷಣ ಮತ್ತೊಂದು ನೀವು ಗಮನಿಸಿರ್ಬೋದು, ಸ್ವಲ್ಪ ಸಹಜವಾಗಿ ತೂಕುಡಿಕೆ ಬರುತ್ತೆ. ಯಾಕೆ ಹಾಗಾಗುತ್ತೆ ಅಂದರೆ ಯಾವಾಗ ಆಮ್ಲಜನಕದ ಪೂರೈಕೆ, ರಕ್ತದ ಪರಿಚಲನೆ ಸಂಪೂರ್ಣವಾಗಿ ಅದು ಮಣಿಪುರಿ ಚಕ್ರದ ಮೇಲೆ ಕೇಂದ್ರೀಕೃತವಾಗಿರುತ್ತೆ, ಆವಾಗ ವಿವಿಧ ಅಂಗಗಳಿಗೆ ಹರಡುವಂತಹ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುತ್ತೆ. ಹಾಗಾಗಿ ಸಹಜವಾಗಿ ಸ್ವಲ್ಪ ಮಂಪರು ಬರತಕ್ಕಂಥದ್ದು ಸಹಜ. ಇಲ್ಲಿಗೆ ಹೆಚ್ಚಿನ ಶಕ್ತಿ ಈ ಭಾಗಕ್ಕೆ ಕೇಂದ್ರೀಕೃತವಾಗಿರೋದ್ರಿಂದ ಬೇರೆ ಭಾಗಗಳಿಗೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಆಕ್ಸಿಜನ್ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದೆ, ಪ್ರಮಾಣದಲ್ಲಿ ವ್ಯತ್ಯಯಗಳಾಗಿರುತ್ತೆ. ಆ ಒಂದು ಉದ್ದೇಶಕ್ಕೆ ಚೆನ್ನಾಗಿ ತುಂಬಾ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಲಘು ಆಹಾರವನ್ನು ತಗೋಬೇಕು. ಆಮೇಲೆ ಮುಂದಕ್ಕೆ ಏನು ಕೆಲಸ ಇಲ್ಲ ಅಂದಾಗ ಚೆನ್ನಾಗಿ ತಿಂತಕ್ಕಂಥದ್ದು, ಇದು ಸಹಜವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಏನೇ ಈಗ ಮೂಲಬಂಧ ಉಡ್ಡಾಯನ ಬಂಧ ಆಯಿತು, ಜಾಲಂಧರ ಬಂಧ ಅಂತ ಒಂದಿದೆ. ಜಾಲಂಧರ ಬಂಧವನ್ನು ಮಾಡಬೇಕಾಗಿರೋದು ವಿಶುದ್ಧಿ ಚಕ್ರವನ್ನು ಶಕ್ತಿಯುತವನ್ನಾಗಿ ಮಾಡೋದಕ್ಕೆ. ವಿಶುದ್ಧಿ ಚಕ್ರ ಅಂದರೆ ಕುತ್ತಿಗೆಯ ಭಾಗದಲ್ಲಿ ಇರತಕ್ಕಂಥದ್ದು, ಇಲ್ಲಿ ಇರತಕ್ಕಂಥದ್ದು ಥೈರಾಯ್ಡ್ ಗ್ಲ್ಯಾಂಡ್. ಈ ಟ್ಯೂಬಿಂಗ್ ಏನಿದೆ, ಇದು ಆಕಾಶ ತತ್ವ, ಖಾಲಿ ಜಾಗ. ಪಂಚಭೂತಗಳ ಬಗ್ಗೆ ಮಾತಾಡದೆ ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ. ಆಕಾಶ ತತ್ವವನ್ನು ಪ್ರತಿನಿಧಿಸತಕ್ಕಂಥದ್ದು ವಿಶುದ್ಧಿ ಚಕ್ರ. ಹೆಸರೇ ಹೇಳುವ ಹಾಗೆ ವಿಷವನ್ನೇ ಶುದ್ಧೀಕರಣ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಚಕ್ರ. ಫಸ್ಟ್ ಫಿಲ್ಟರ್ ಆಫ್ ಅವರ್ ಬಾಡಿ ಅಂದರೆ ನೋಟ, ಶ್ರವಣ ಇತ್ಯಾದಿಗಳ ಮೂಲಕದ ಜೊತೆಗೆ ಆಹಾರ ಸೇವನೆ, ಪಾನೀಯಗಳ ಸೇವನೆ ಏನನ್ನೇ ಮಾಡಿದರೂ ರುಂಡದಿಂದ ಮುಂಡಕ್ಕೆ ಸರಬರಾಜು ಆಗುವಂತಹ ಯಾವುದೇ ಶಕ್ತಿ ವಿಶುದ್ಧಿ ಚಕ್ರದ ಮೂಲಕ ಹಾದು ಹೋಗಬೇಕು, ಮತ್ತು ಅಲ್ಲಿಂದ ಯಾವುದೇ ಪ್ರತ್ಯುತ್ತರ ಬಂದರೂ ಅದು ವಿಶುದ್ಧಿ ಚಕ್ರದ ಮೂಲಕವೇ ಬರಬೇಕು. ಹಾಗಾಗಿ ಥೈರಾಯ್ಡ್ ಗ್ಲ್ಯಾಂಡಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ವೈಜ್ಞಾನಿಕವಾಗಿ ಅವಲೋಕನ ಮಾಡೋದಾದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಪ್ರಪ್ರಥಮವಾಗಿ ಈಗ ಶುಗರು, ಬಿ ಪಿ ಟೆಸ್ಟ್ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಇಮಿಡಿಯೇಟಾಗಿ ಬಂದಿರತಕ್ಕಂಥದ್ದೇ ಥೈರಾಯ್ಡ್. ಇಲ್ಲಿ 2 ವಿಚಾರಗಳಿದೆ. ಒಂದು,
ಈ ಯಾವುದೇ ನಿರ್ನಾಳ ಗ್ರಂಥಿಗಳಲ್ಲಿ ಆಗುವಂತಹ ವ್ಯತ್ಯಾಸವೂ ಸಹ ವಿಶುದ್ಧಿ ಚಕ್ರದ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುವುದರಿಂದ ವಿಶುದ್ಧಿ ಚಕ್ರ ಬರೀ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟ ಹಾಗೆ ಆಗುವಂತಹ ವ್ಯತ್ಯಾಸಕ್ಕೆ ಮಾತ್ರವಲ್ಲ, ಆಂತರಿಕವಾಗಿ ಬೇರೆ ಗ್ರಂಥಿಗಳ ಜೊತೆಯೂ ಸಂಪರ್ಕ ಹೊಂದಿರೋದ್ರಿಂದ ಅಲ್ಲಾಗೋ ವ್ಯತ್ಯಾಸ ಇಲ್ಲೂ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕು ಒಂದು. ಎರಡನೇದು, ಡಾಕ್ಟರ್ಗಳು ಯಾವುದೇ ರೀತಿಯ ಚಾನ್ಸ್ ತಗೊಳ್ಳೋದು ಬೇಡ. ಅವರಿಗೂ ಒಂದು ವ್ಯಾಪಾರ ಆಯಿತು, ಜೊತೆಗೆ ಲ್ಯಾಬ್ನಲ್ಲಿ ಒಂದು ಟೆಸ್ಟ್ ಮಾಡಿದಾಗಾಯಿತು. ಟೆಸ್ಟಿನ ರಿಪೋರ್ಟನ್ನು ಆಧಾರವಾಗಿ ಇಟ್ಕೊಂಡ್ರೆ ಇವರಿಗೆ ಬೇರೆ ಯಾವ ಗ್ರಂಥಿಗಳಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಅಂತ ಸುಲಭವಾಗಿ ಗೊತ್ತಾಯಿತು. ಸೊ ಟ್ರೀಟ್ಮೆಂಟ್ಗೂ ಸಹಾಯ ಆಯಿತು, ಪೇಷೆಂಟ್ಗೂ ಅನುಕೂಲ ಆಯಿತು. ಅನುಕೂಲ ಆಗಲಿ ಆಗದೇ ಇರಲಿ ಟೆಸ್ಟ್ಗಳು ಬರೀತಾರೆ ಈಗ, ಅದು ಬೇರೆ ವಿಚಾರ. ಅದನ್ನು ನಾವು ಪರಿಗಣನೆಗೆ ತಗೊಂಡ್ರೆ ಬಂಧಗಳ ವಿಷಯವನ್ನು ನಾವು ಮಾಡಬೇಕಾದರೆ ವಿಶುದ್ಧಿ ಚಕ್ರವನ್ನು ಶಕ್ತಿಯುತವನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಜಾಲಂಧರ ಬಂಧವನ್ನು ಅಭ್ಯಾಸ ಮಾಡಬೇಕು. ಆ ಫಿಲ್ಟರ್ ಕರೆಕ್ಟ್ ಆಗಿದ್ರೆ ಏನನ್ನ ಬರುತ್ತೆ ಅಲ್ಲಿ ಟಾಕ್ಸಿನ್ಗಳು ಅಲ್ಲೇ ಫಿಲ್ಟರ್ ಮಾಡಿ ಆಚೆ ಕಳಿಸುತ್ತೆ. ಜೊಲ್ಲಿನ ಮೂಲಕ, ಸಿಂಬಳದ ಮೂಲಕ, ಕಣ್ಣಿನಲ್ಲಿ ಬರತಕ್ಕಂಥ ಪಿಸಿರಿನ ಮೂಲಕ, ಕಿವಿಯಲ್ಲಿ ವ್ಯಾಕ್ಸಿನ ಮೂಲಕ, ಮುಖದಲ್ಲಿ ಬೆವರದ ಮೂಲಕ, ಈ ಯಾವುದೋ ಒಂದು ರೂಪದಲ್ಲಿ ಅದನ್ನ ಹೊರಗೆ ಹಾಕುತ್ತೆ. ಅದು ಹೊರಗೆ ಹಾಕದೆ ಒಳಕ್ಕೆ ಬಿಡ್ತು ಅಂತಂದ್ರೆ ಅದು ನಿಮ್ಮ ದೇಹಕ್ಕೆ ಅರಗಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅಂತ ಅರ್ಥ. ಜಾಲಂಧರ ಬಂಧವನ್ನು ಮಾಡಬೇಕಾದ್ರೂ ಅಷ್ಟೇ, ಬೆನ್ನನ್ನು ನಾವು ನೇರವಾಗಿ ಇಟ್ಟುಕೊಂಡು ನಿಧಾನವಾಗಿ ಮೂಗಿನ ಮೂಲಕ ಪೂರಕವನ್ನು ಮಾಡ್ತೇವೆ. ಸಂಪೂರ್ಣ ಪೂರಕವನ್ನು ಮಾಡಿದ ನಂತರ ಕತ್ತನ್ನು ಸಂಪೂರ್ಣವಾಗಿ ಬಗ್ಗಿಸಬೇಕು. ಗಲ್ಲ ಎದೆಯ ಮೇಲ್ಭಾಗಕ್ಕೆ ಸ್ಪರ್ಶವಾಗಬೇಕು. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಈ ಭಾಗದಲ್ಲಿ, ಕುತ್ತಿಗೆ ಹಿಂಭಾಗದಲ್ಲಿ ಕೇಂದ್ರೀಕೃತಗೊಳಿಸಬೇಕು. ಆನಂತರ ಉಸಿರನ್ನು ಬಿಡುವಂತಹ ಸಂದರ್ಭದಲ್ಲಿ ನಿಧಾನವಾಗಿ ಕತ್ತನ್ನು ಎತ್ತುತ್ತಾ ರೇಚಕವನ್ನು ಮಾಡಬೇಕು. ಕತ್ತನ್ನು ಸಂಪೂರ್ಣವಾಗಿ ಬಗ್ಗಿಸಿದಾಗಲೇ ರೇಚಕವನ್ನು ಮಾಡತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿಗೆ ಹೆಚ್ಚಿನ ಒತ್ತಡವನ್ನು ಕೊಟ್ಟಾಗುತ್ತೆ. ಆ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯ ಕ್ರಮ ಅಲ್ಲ. ಹಾಗಾಗಿ ಕುಂಭಕ ದೀರ್ಘವಾಗಿ ಮೂಗಿನ ಮೂಲಕ ಪೂರಕವನ್ನು ಮಾಡಿರ್ತೀರಾ, ಕುಂಭಕವನ್ನು ಮಾಡಿ ಸಂಪೂರ್ಣವಾಗಿ ಕತ್ತನ್ನು ಬಗ್ಗಿಸಿದಿರಿದ ಗಮನವನ್ನು ಈ ಒಂದು ಭಾಗದಲ್ಲಿ ಇಟ್ಕೊಂಡಿರ್ತೀರಾ. ಉಸಿರನ್ನು ಬಿಡಬೇಕಾದರೆ ನಿಧಾನವಾಗಿ ಕತ್ತನ್ನು ಎತ್ತುತ್ತಾ ಉಸಿರನ್ನು ಬಿಡಿ, ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಕತ್ತನ್ನು ಎತ್ತಿಬಿಟ್ಟು ಆಮೇಲೆ ರೇಚಕವನ್ನು ಮಾಡಿ, ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ. ಆದರೆ ಕತ್ತನ್ನು ಸಂಪೂರ್ಣ ಬಗ್ಗಿಸಿದ್ದಾಗ ರೇಚಕ ಬೇಡ, ಥೈರಾಯ್ಡ್ ಗ್ರಂಥಿಗೆ ಒತ್ತಡವನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಮಾಡೋದ್ರಿಂದ ಥೈರಾಯ್ಡ್ ಗ್ರಂಥಿಗೆ ಹೆಚ್ಚಿನ ಶಕ್ತಿಯ ಪೂರೈಕೆಯಾಗಿ ಅದು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ. ಇದು ಹೈಪೋ ಮತ್ತು ಹೈಪರ್ ಯಾರು ಬೇಕಾದರೂ ಮಾಡ್ಬೋದು, ಹೆಚ್ಚಿರೋರು ಕಡಿಮೆ ಇರೋರು ಯಾರು ಬೇಕಾದರೂ ಮಾಡಬಹುದು. ಕಾಮನ್ ಆಗಿ ಒಂದೇ ಎಕ್ಸೈಸ್ ಎಲ್ಲರಿಗೂ. ಹೈಪೋ ಥೈರಾಯ್ಡ್, ಹೈಪರ್ ಥೈರಾಯ್ಡ್ ಯಾವಾಗ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಥೈರಾಯ್ಡ್ ಗ್ರಂಥಿಯನ್ನು ಮಾತ್ರ ಕೇಂದ್ರೀಕೃತವಾಗಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸಾ ವಿಧಾನವನ್ನು ಕೊಡಬೇಕಾದ್ರೆ ಹೈಪೋ ಇದ್ರೆ ಏನ್ ಮಾಡ್ಬೇಕು, ಹೈಪರ್ ಇದ್ರೆ ಏನ್ ಮಾಡ್ಬೇಕು ಇತ್ಯಾದಿಗಳನ್ನು ನಾವು ವರ್ಗೀಕರಣ ಜಾಸ್ತಿ ಮಾಡ್ಕೊಳ್ತೇವೆ. ಈ ಬಂಧವನ್ನು ಹೇಳಿದ ಉದ್ದೇಶ, ನೀವು ಸಹಜವಾಗಿ ಥೈರಾಯ್ಡ್ ಗ್ರಂಥಿಗೆ ಶಕ್ತಿಯನ್ನು ಪೂರೈಸುವಂತ ಕೆಲಸ ಮಾಡ್ತಾ ಇರೋದು. ಅಲ್ಲಿ ನಾವು ಹೈಪೋ ಹೈಪರ್ ಅಂತ ನೋಡ್ತಾ ಇಲ್ಲ. ಆ ಅಂಗ ಸರಿಯಾದ ಪ್ರಮಾಣದಲ್ಲಿ ಶಕ್ತಿಯುತವಾಗಿ ಸಾಮರ್ಥ್ಯವನ್ನು ಇಟ್ಕೊಂಡಿದ್ರೆ ಸಹಜವಾಗಿ T3 T4 TSH ಹಾರ್ಮೋನ್ಗಳು ಉತ್ಪಾದನೆ ಆಗುತ್ತೆ. ಅವಾಗ ನಿಮ್ಗೆ ಹೈಪೋ ಹೈಪರ್ ಯಾವುದೂ ಬರಲ್ಲ. ಹಾಗಾಗಿ ಯಾವುದೇ ವ್ಯತ್ಯಾಸಗಳಿರಲಿ, ನೀವು ಧಾರಾಳವಾಗಿ ಇದನ್ನು ಅಭ್ಯಾಸ ಮಾಡಬಹುದು. ಗುರುಜಿ, ಮತ್ತೆ ಈ ಮೂರು ಬಂಧಗಳನ್ನು ತಿಳಿಸ್ಕೊಟ್ರಿ. ಈ ಮೂರು ಒಂದೊಂದು ಬಂಧಗಳು ಒಂದೊಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದೊಂದು ಅಂಗಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡಿಕೊಡುತ್ತೆ ಅಂತ ಹೇಳಿದ್ರಿ. ಈಗ ಉದಾಹರಣೆಗೆ ಯಾವುದಾದ್ರು ಎರಡೂ ಥರದ ಸಮಸ್ಯೆ ಇರೋ ಅಂಥವರು ಯಾವುದಾದ್ರು ಎರಡು ಕಾಂಬಿನೇಷನ್ ಥರ ಏನಾದರೂ ಮಾಡ್ಕೊಳ್ಬಹುದಾ? ಹೇಗೆ, ಬರೀ ನಾನು ಉಡ್ಡಯನ ಬಂಧ ಮಾಡ್ತೀನಿ ಅದ್ರ ಜೊತೆಗೆ ಮೂಲಬಂಧನೂ ಮಾಡ್ಕೋಬೋದಾ? ಎರಡು ಮಾತ್ರ ಮಾಡಿ ಒಂದನ್ನು ಮಾಡಿದೆ, ಅಭ್ಯಾಸ ಮಾಡಿದೆ, ದೇಹ ಆರೋಗ್ಯ ಕಾಪಾಡ್ಕೊಳ್ಬೋದಾ? ಹೇಗೆ? ಈಗ ಶುರುವಿನಲ್ಲಿ ಪ್ರತ್ಯೇಕವಾಗಿ ಅಭ್ಯಾಸ ಮಾಡತಕ್ಕಂಥದ್ದು ಒಳ್ಳೆಯದು. ಮೂಲಬಂಧ, ಉಡ್ಡಯನ ಬಂಧ, ಜಾಲಂಧರ ಬಂಧವನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಿ ಆ ಪ್ರತ್ಯೇಕ ಅಭ್ಯಾಸಗಳ ಪರಿಣಾಮವನ್ನು ನೀವು ದೈಹಿಕ ಮಟ್ಟದಲ್ಲಿ ಆಂತರಿಕವಾಗಿ ಅದನ್ನು ಅನುಭವಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ ನಂತರ ನೀವು ಎರಡನ್ನು ಮಿಕ್ಸ್ ಮಾಡಿ ಮಾಡಿದ್ರೂ ನಿಮಗೆ ಅದರ ಅನುಭವ ಚೆನ್ನಾಗಾಗುತ್ತೆ.
ಇಲ್ಲ ಅಂದ್ರೆ ಗಮನ ಕಡಿಮೆ ಆಗುತ್ತೆ. ಮೂಲ ಬಂಧವನ್ನು ಮಾಡ್ತಾ ಇರ್ತೀರಾ, ಉಡ್ಡಯನ ಬಂಧವನ್ನು ಒಟ್ಟಿಗೆ ಮಾಡಬೇಕು ಅಂದ್ರೆ ಇಲ್ಲಿ ಹೊಟ್ಟೆ ನಿಧಾನವಾಗಿ ಮುಂದಕ್ಕೆ ಬಂದ್ಬಿಟ್ಟಿರುತ್ತೆ, ಒಳಗಿರೋದಿಲ್ಲ. ಇಲ್ಲ ಅಂದ್ರೆ ಹೊಟ್ಟೆಯನ್ನು ಒಳಗಡೆ ಎಳೆದಿಟ್ಕೊಂಡ್ರೆ ಜನನಾಂಗ ಗುದ ದ್ವಾರವನ್ನು ನೀವು ಸಡಿಲಗೊಳಿಸ್ಬಿಟ್ಟಿರ್ತೀರ. ಈ ತರ ಗೊಂದಲಗಳಾಗುತ್ತೆ. ಅವಾಗ ನಿಮ್ಗೆ ಎರಡರದು ಸಹಜವಾದಂತಹ ಪರಿಣಾಮಗಳು ಬೀರೋದ್ರಲ್ಲಿ ವಿಫಲರಾಗ್ತೀರ. ಹಾಗಾಗಿ ಇಂಡಿವಿಜುವಲ್ ಆಗಿ ಅದನ್ನು ಅಭ್ಯಾಸ ಮಾಡಿ ಅದರಲ್ಲಿ ನೀವು ಪರಿಣಿತಿಯನ್ನು ಹೊಂದಿದ ನಂತರ ಎರಡನ್ನೂ ಒಟ್ಟಿಗೆ ಮಾಡ್ಬೋದು. ಮೂಲ ಬಂಧ ಉಡ್ಡಯನ ಬಂಧ ಎರಡನ್ನೂ ಮಾಡುವಂತಹ ಸೂಕ್ಷ್ಮತೆ ನಿಮಗೆ ಬಂದಿದೆ ಅಂತಂದ್ರೆ ಧಾರಾಳವಾಗಿ ಮಾಡಿ ಎರಡರ ಪರಿಣಾಮವನ್ನು ಒಟ್ಟಿಗೆ ನೀವು ಅನುಭವಿಸೋದಕ್ಕೆ ಸಾಧ್ಯ. ಒಂದು, ಅದೇ ರೀತಿಯಲ್ಲಿ ಉಡ್ಡಾಯನ ಬಂಧ ಮತ್ತೆ ಜಾಲಂಧರ ಬಂಧವನ್ನು ಸಹ ನೀವು ಒಟ್ಟಿಗೆ ಮಾಡಬಹುದು. ಮೆಟ್ಟಿಲನ್ನು ಮೇಲಕ್ಕೆ ಹೋಗಿ ನೋಡಿದ್ರೆ ತ್ರಿಬಂಧ ಅಂತ ಸಹ ನಾವು ಅದನ್ನು ಕರಿತೇವೆ. ಮೂರು ಬಂಧಗಳನ್ನು, ತ್ರಿಬಂಧ, ಮೂಲಬಂಧ, ಉಡ್ಡಾಯನ ಬಂಧ, ಜಾಲಂಧರ ಬಂಧ, ಮೂರನ್ನು ಒಟ್ಟಿಗೆ ಮಾಡುವಂತಹ ಬಂಧವನ್ನು ತ್ರಿಬಂಧ ಅಂತ ಹೇಳಿ ಕರಿತೇವೆ. ನಾನು ಅದನ್ನು ಮುಂದಿನ ಹಂತದಲ್ಲಿ ಹೇಳ್ತಾ ಇದ್ದೆ. ನೀವು ಕೇಳಿದ್ರಿಂದ ಆ ಕಾಂಬಿನೇಷನ್ಸ್ ಅನ್ನು ಅಭ್ಯಾಸ ಮಾಡಿದ ನಂತರ ಇದನ್ನು ಮಾಡಬಹುದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೂರನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಿ ಆಮೇಲೆ ಮೂಲಬಂಧ ಉಡ್ಡಾಯನ ಬಂಧ ಒಟ್ಟಿಗೆ ಮಾಡೋದು ಕಲ್ತ್ಕೊಂಡು, ಉಡ್ಡಾಯನ ಬಂಧ ಜಾಲಂಧರ ಬಂಧ ಒಟ್ಟಿಗೆ ಮಾಡೋದು ಕಲ್ತ್ಕೊಂಡು ಆ ಸೂಕ್ಷ್ಮತೆಯನ್ನು ನೀವು ಹೆಚ್ಚಿಸ್ಕೊಂಡಿದ್ದೇ ಆದರೆ ಮುಂದಕ್ಕೆ ನೀವು ತ್ರಿಬಂಧವನ್ನು ಅಭ್ಯಾಸ ಮಾಡಬಹುದು. ತ್ರಿಬಂಧವನ್ನು ಅಭ್ಯಾಸ ಮಾಡಬೇಕಾದ್ರೆ ಏನು ಮಾಡಬೇಕು? ನಾಸಿಕದ ಮೂಲಕ ದೀರ್ಘವಾಗಿ ಪೂರಕವನ್ನು ಮಾಡ್ತೀರಾ, ಆಮೇಲೆ ನೀವು ಕುಂಭಕದಲ್ಲಿರ್ತೀರಾ. ಕುಂಭಕದಲ್ಲಿ ಅಂದ್ರೆ ಉಸಿರನ್ನ ಕಟ್ತೀರಾ, ಉಸಿರನ್ನ ಉಸಿರಾಟವನ್ನು ಸ್ಥಗಿತಗೊಳಿಸ್ತೀರಾ. ಸ್ಥಗಿತಗೊಳಿಸಿಕೊಂಡ ನಂತರ ಪ್ರಥಮವಾಗಿ ಮೂಲ ಬಂಧವನ್ನು ಮಾಡಬೇಕು, ಜನನಾಂಗ ಗುದ ದ್ವಾರವನ್ನು ಬಿಗಿ ಹಿಡಿಬೇಕು. ಆಮೇಲೆ ಉಡ್ಡಾಯನ ಬಂಧವನ್ನು ಮಾಡಬೇಕು, ಹೊಟ್ಟೆಯನ್ನು ಒಳಗೆಳ್ಕೋಬೇಕು. ಆಮೇಲೆ ಜಾಲಂಧರ ಬಂಧವನ್ನು ಮಾಡಬೇಕು, ಕುತ್ತಿಗೆಯನ್ನು ಸಂಪೂರ್ಣವಾಗಿ ಬಗ್ಗಿಸಬೇಕು. ಇದಾದ ನಂತರ ರೇಚಕದ ಮೂಲಕ ಉಸಿರನ್ನು ಬಿಡುವ ಸಂದರ್ಭದಲ್ಲಿ ಕುತ್ತಿಗೆಯನ್ನು ನಿಧಾನವಾಗಿ ಮೇಲೆ ಎತ್ತಿ ಜಾಲಂಧರ ಬಂಧದಿಂದ ಹೊರಗೆ ಬಂದು ಸ್ವಲ್ಪ ಸ್ವಲ್ಪವಾಗಿ ರೇಚಕವನ್ನು ಮಾಡುತ್ತಾ ಹೊಟ್ಟೆಯನ್ನು ಸಹಜ ಸ್ಥಿತಿಗೆ ತಂದು ಆಮೇಲೆ ಜನನಾಂಗ ಗುದ ದ್ವಾರವನ್ನು ಸಡಿಲಗೊಳಿಸಬೇಕು. ಕಡೆಯದಾಗಿ ಮೂಲಬಂಧವನ್ನು ರಿಲೀಸ್ ಮಾಡಬೇಕು. ಹೌದು. ಹೇಗೆ ಅಂದರೆ, ಈಗ ನಿಮ್ಮ ಮನೆಯಲ್ಲಿ ರೂಮ್ಗಳ ಬಾಗಿಲನ್ನು ಹಾಕ್ತೀರಾ, ಆಮೇಲೆ ಮುಂಬಾಗಿಲು ಹಾಕ್ಕೊಂಡಿರ್ತೀರ, ಆಮೇಲೆ ಗೇಟಿಗೆ ಬೀಗ ಹಾಕ್ಕೊಂಡು ಆಚೆ ಹೋಗ್ತೀರ. ಒಳಗೆ ಬರ್ಬೇಕಾದ್ರೆ ಹೆಂಗೆ ಮಾಡ್ತೀರಾ? ಫಸ್ಟು ಗೇಟಿನ ಬೀಗ ತೆಗಿತೀರ, ಆಮೇಲೆ ಮುಂಬಾಗಿಲ ಬೀಗ ತೆಗಿತೀರ, ಆಮೇಲೆ ನೀವು ರೂಮ್ಗಳ ಬೀಗವನ್ನು ತೆಕೊಂಡು ಹೋಗ್ತೀರ ಅಲ್ವಾ? ಹಾಗೆ ಮೂಲ ಬಂಧ, ಉಡ್ಡಾಯನ ಬಂಧ, ಜಾಲಂಧರ ಬಂಧ, ಬಂಧಗಳು ಹಾಗೆ ಆಗಬೇಕು. ಬಂಧಗಳಿಂದ ಮುಕ್ತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಬಂಧಗಳನ್ನು ಬಿಡಬೇಕಾದ್ರೂ ರೇಚಕ ಮಾಡ್ತಾ ಜಾಲಂಧರ ಬಂಧವನ್ನು ಬಿಟ್ಟು, ಉಡ್ಡಾಯನ ಬಂಧವನ್ನು ಬಿಟ್ಟು, ಮೂಲ ಬಂಧವನ್ನು ಬಿಡಬೇಕು. ಈ ರೀತಿಯಾಗಿ ಅಭ್ಯಾಸ ಮಾಡಿದ್ರೆ ತ್ರಿಬಂಧವನ್ನು ಅಭ್ಯಾಸ ಮಾಡಿದಾಗುತ್ತೆ. ಮೂಲ ಬಂಧ, ಉಡ್ಡಾಯನ ಬಂಧ, ಜಾಲಂಧರ ಬಂಧವನ್ನು ನೀವು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಿ ಅದರ ಫಲಿತಾಂಶವನ್ನು ನಿರ್ದಿಷ್ಟ ಮಟ್ಟದಲ್ಲಿ ಪಡೆಯುವಂಥ ಸಂದರ್ಭದಲ್ಲಿ ಒಂದು 5-6 ಬಾರಿ ಮಾಡಬೇಕಾಗತ್ತೆ, ಕೆಲವು ಸರಿ 10 ಬಾರಿ ಮಾಡಬೇಕಾಗತ್ತೆ. ಅಂದರೆ ಒಂದು ಸರಿ ಮಾಡ್ತೀರಾ, ಆಮೇಲೆ ಸಹಜವಾದ ಉಸಿರಾಟವನ್ನು ಒಂದು 2-3 ಬಾರಿ ಮಾಡ್ತೀರಾ, ಆಮೇಲೆ ಮತ್ತೆ ಇನ್ನೊಂದು ಸರಿ ಬಂಧವನ್ನು ಮಾಡ್ತೀರಾ. ಈ ರೀತಿಯಾಗಿ ಆಗಲೇ ಹೇಳಿದಾಗೆ ಆಪ್ತ ಸಮಾಲೋಚನೆಗೆ ಕುಳಿತುಕೊಂಡಾಗ ರೋಗಿಗೆ ಅವರ ರೋಗಕ್ಕೆ, ವಯಸ್ಸು, ಲಿಂಗ, ಮಾಡತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಎಷ್ಟು ಬಾರಿ ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ. ಅದನ್ನು ಹಾಗೆ ಅಭ್ಯಾಸ ಮಾಡ್ತಾ ಇರ್ತೀರಾ. ಈ ಕಾಂಬಿನೇಷನ್ಲಿ ಮಾಡ್ತಕ್ಕಂಥದ್ದಾದರೆ ಸಹಜವಾಗಿ ಕಡಿಮೆ ನಂಬರ್ಸು ಸಾಕಾಗುತ್ತೆ. ಹಾಗೆ ಏನೂ ಸಮಸ್ಯೆಗಳಿಲ್ಲ, ಬಂಧಗಳನ್ನು ನಾವು ಅಭ್ಯಾಸದಲ್ಲಿ ಇಟ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ತ್ರಿಬಂಧವನ್ನು ಒಂದು ದಿನಕ್ಕೆ ಒಂದೇ ಒಂದು ಬಾರಿ ಮಾಡಿದ್ರೆ ಸಾಕು. ಅಲ್ಲಿ ಮೂಲಬಂಧ, ಉಡ್ಡಾಯನ ಬಂಧ, ಜಾಲಂಧರ ಬಂಧ ಮೂರನ್ನೂ ಮಾಡಿದಾಗತ್ತೆ. ತ್ರಿಬಂಧದ ಹೆಸರಿನಲ್ಲಿ ಮೂರಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸಂಟ್ರೇಷನ್ ಏನಿರುತ್ತೆ, ಏಕಾಗ್ರತೆಯನ್ನು ಸಾಧಿಸಿದಾಗತ್ತೆ. ಮೂರು ಸಹಜವಾಗಿ ಕೆಲಸ ಮಾಡುತ್ತೆ. ಏನಕ್ಕೆ ಅಂದರೆ ಸಮಸ್ಯೆ ಇಲ್ಲದೇ ಇದ್ದಾಗ, ಸಮಸ್ಯೆ ಇದ್ದಾಗ ತೀವ್ರತೆಗೆ ಅನುಗುಣವಾಗಿ ನಾವು ಅದನ್ನು ವ್ಯತ್ಯಾಸಗಳನ್ನು ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಹಾಗೆ ಇಂಡಿವಿಜುವಲ್ ಆಗಿ ಮಾಡಿದಾಗ್ಲೂ ಕೂಡ ಇಷ್ಟು ಸಮಯ ಮಾಡಬೇಕು ಅನ್ನೋ ಥರದ್ದು ಏನಾದರೂ ಆ ಥರ ನಂಬರ್ಸ್ ಇದೆ? ಈಗ ಬರೀ ಮೂಲಬಂಧ ಮಾತ್ರ ಮಾಡ್ತೀನಿ ನಾನು, ಈ ತ್ರಿಬಂಧ ನನ್ನ ಕೈಲಾಗಲ್ಲ, ಅಥವಾ ತ್ರಿಬಂಧ ನನಗೆ ಅವಶ್ಯಕತೆ ಇಲ್ಲ, ಮೂಲಬಂಧದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದಾಗ ಬರೀ ಅದಕ್ಕೆ ಎಷ್ಟು ಸಮಯ ಮಾಡಬೇಕಾಗತ್ತೆ ಆ ಥರ? ಅದನ್ನೇ ಹೇಳಿದ್ದು. ಈಗ ಮೂಲಬಂಧವನ್ನು ಮಾತ್ರ ಮಾಡಬೇಕು ಅಂದರೆ ಮೂಲಬಂಧವನ್ನು ಯಾಕವಾಗಿ ಮಾಡಬೇಕು, ಅದು ಯಾರು, ಆ ಕಾಯಿಲೆಯ ತೀವ್ರತೆ ಎಷ್ಟಿದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ನಾವು
ಮೂರು ಸರಿನ ಐದು ಸರಿನ ಎಂಟು ಸರಿನ ಹತ್ತು ಸರಿನ ಈ ರೀತಿಯಾಗಿ ಅದನ್ನ ತಿಳಿಸ್ಕೊಡುತ್ತೆ. ಅದೇ ತರ ಉಡ್ಡಾಯನ ಬಂದ ಜಾಲಂಧರ ಬಂದಕ್ಕೂ ಸಹ ಏನು ಸಮಸ್ಯೆ ಇಲ್ಲ ಅಂತಕ್ಕಂಥವ್ರು ತ್ರಿಬಂಧವನ್ನ ಒಂದೇ ಸರಿ ಒಂದು ದಿನಕ್ಕೆ ಒಂದೇ ಸರಿ ಮಾಡಿದ್ರೆ ಸಾಕಾಗುತ್ತೆ, ಆಗ್ಬೋದಾ? ಈಗ ಇದರಲ್ಲಿ ಇನ್ನೊಂದು ವಿಚಾರವನ್ನು ಷಣ್ಮುಖ ಮುದ್ರಾ ಅಂತ ಹೇಳಿದೆ, ಅದೊಂದನ್ನು ತಿಳ್ಕೊಂಬಿಟ್ರೆ ನಿಮಗೆ ಈ ಒಂದು ಸೀರೀಸನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡಾಗುತ್ತೆ. ಅದರಲ್ಲಿ ಏನು ಮಾಡ್ತೇವೆ ನೋಡಿ, ನೇರವಾಗಿ ಕೂತ್ಕೊಂಡ್ಬಿಟ್ಟು ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು, ಕುತ್ತಿಗೆಯಿಂದ ಕೆಳಭಾಗಕ್ಕೆ ಯಾವ ಬಂಧಗಳ ಅವಶ್ಯಕತೆ ಇಲ್ಲ, ದೀರ್ಘವಾಗಿ ಉಸಿರು ತಗೋತೀರಾ. ಹೆಬ್ಬೆರಳಿನಿಂದ ಈ ಕಿವಿಯ ಕ್ಯಾಪ್ ಇದೆಯಲ್ಲ, ಈ ಕಿವಿಯನ್ನು ಇಲ್ಲಿ ಕ್ಲೋಸ್ ಮಾಡ್ತೀರಾ. ತೋರು ಬೆರಳಿನಿಂದ ಕಣ್ಣುಗಳನ್ನು ಮುಚ್ಚುತ್ತೀರಾ. ಕಣ್ಣುಗಳ ಗುಡ್ಡೆ ಮೇಲೆ ಒತ್ತಡ ಕೊಡಬಾರದು. ರೆಪ್ಪೆಗಳು ಕೂಡುವಂತಹ ಜಾಗದಲ್ಲಿ ಸಹಜವಾಗಿ ತೋರು ಬೆರಳಿನಿಂದ ಮುಚ್ಚಿ, ಆಮೇಲೆ ಮೂಗಿನ ಭಾಗವನ್ನ ಮಧ್ಯದ ಬೆರಳಿನಿಂದ ಮುಚ್ಚಬೇಕು. ಈಗ ಸದ್ಯಕ್ಕೆ ಹಾಗೆ ಬಿಟ್ಟಿರಿ. ಬಾಯನ್ನ ಉಂಗುರದ ಬೆರಳು ಮತ್ತು ಕಿರು ಬೆರಳಿನಿಂದ ಮುಚ್ಚಬೇಕು. ನೋಡಿ, ಹಿಂದಿನ ಕಾಲದಿಂದ ಹೇಳಿದ್ರು ಬಾಯಿ ಮುಚ್ಚಬೇಕಾದ್ರೆ ನಮಗೆ ಒಂದು ಬೆರಳು ಸಾಕಾಗಲ್ಲ, ಎರಡು ಬೆರಳು. ಮನುಷ್ಯನ ಒಂದು ಸಹಜ ದೌರ್ಬಲ್ಯ ಅದು. ಹಾಗಾಗಿ ಈ ಉಂಗುರದ ಬೆರಳು ಕಿರು ಬೆರಳನ್ನ ಉಪಯೋಗಿಸಿ ಬಾಯಿಯನ್ನು ಮುಚ್ಚೋದು, ತೋರು ಬೆರಳಿನಿಂದ ಕಣ್ಣನ್ನು ಮುಚ್ಚೋದು, ಕಿವಿಯನ್ನ ಹೆಬ್ಬೆರಳಿನಿಂದ ಮುಚ್ಚೋದು. ಆ ನಂತರ ಇಷ್ಟಾದ ನಂತರ ದೀರ್ಘವಾಗಿ ಪೂರಕ ಮಾಡಿ ಮೂಗನ್ನ ಮುಚ್ಚೋದು, ಸಹಜವಾಗಿರೋದು ಕುಂಭಕದಲ್ಲಿ. ಕುಂಭಕದಿಂದ ರೇಚಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಉಸಿರನ್ನ ಬಿಡಬೇಕಾದಂತಹ ಸ್ಥಿತಿಯಲ್ಲಿ ಪ್ರಥಮವಾಗಿ ಮೂಗನ್ನ ಬಿಡಿ, ಆಮೇಲೆ ಬಾಯನ್ನ ಬಿಡಿ, ಕಣ್ಣನ್ನ ಬಿಡಿ, ಕಿವಿಯನ್ನ ಬಿಡಿ, ನಿಧಾನವಾಗಿ ಸ್ವೀಕೃತಿ ಸ್ಥಿತಿಗೆ ಬನ್ನಿ. ದೀರ್ಘವಾಗಿ ಒಂದೆರಡು ಉಸಿರಾಟವನ್ನು ಮಾಡಿ ಒಳ್ಳೆಯ ಅನುಭವ ಬರುತ್ತೆ. ನಾವು ನಮ್ಮ ದೃಷ್ಟಿ, ಶ್ರವಣ, ಮಾತು ಎಲ್ಲದನ್ನ ನಮ್ಮಿಂದ ಕ್ಷಣ ಮಾತ್ರ ದೂರವಾಗಿರಿಸಿಕೊಂಡು ಆ ಒಂದು ಕುಂಪಕದ ಸ್ಥಿತಿಯನ್ನು ಅನುಭವಿಸ್ತೇವೆ. ಈ ರೀತಿ ಮಾಡಿ ಮತ್ತೆ ನಾವು ನಿಧಾನವಾಗಿ ಸಹಜ ಸ್ಥಿತಿಗೆ ಬಂದರೆ ಅಷ್ಟು ಒಂದು ಕ್ರಿಯೆಯನ್ನು ಷಣ್ಮುಖ ಮುದ್ರಾ ಅಂತ ಹೇಳಿ ಕರಿತೇವೆ. ಇದನ್ನು ಅಷ್ಟೇ, ನಾವು ಒಂದು ದಿನಕ್ಕೆ ಒಂದು ಬಾರಿ ಮಾತ್ರ ಅಭ್ಯಾಸ ಮಾಡಿದ್ರೆ ಸಾಕಾಗುತ್ತೆ. ಹೇಳಿಗೆ ಮೂಲಬಂಧ, ಉಡ್ಡಾಯನ ಬಂಧ, ಜಾಲಂಧರ ಬಂಧ, ಆ ಮೂರು ಬಂಧಗಳ ಕಾಂಬಿನೇಷನ್ ಅನ್ನು ಎರಡು ತರ ಮಾಡಬಹುದು. ಉಡ್ಡಾಯನ, ಮೂಲಬಂಧ, ಆಮೇಲೆ ಉಡ್ಡಾಯನ, ಜಾಲಂಧರ ಬಂಧ, ಒಟ್ಟಿಗೆ ಮೂರನ್ನು ಮಾಡಿದ್ರೆ ತ್ರಿಬಂಧ, ಆಮೇಲೆ ಮೇಲ್ಭಾಗದಲ್ಲಿ ಈ ಬೆರಳುಗಳನ್ನು ಉಪಯೋಗಿಸಿ ಮಾಡತಕ್ಕಂಥದ್ದು ಷಣ್ಮುಖ ಮುದ್ರ. ಇದಿಷ್ಟನ್ನು ಅಭ್ಯಾಸ ಮಾಡಿಕೊಂಡು ಆರೋಗ್ಯವಾಗಿದ್ದಂತಹ ಸಂದರ್ಭದಲ್ಲಿ ಅಭ್ಯಾಸಕ್ಕೋಸ್ಕರ ಮಾಡೋದಕ್ಕೆ ತ್ರಿಬಂಧ ಒಂದು ಸರಿ, ಷಣ್ಮುಖ ಮುದ್ರ ಒಂದು ಸರಿ ಮಾಡಿದ್ರೆ ಸಾಕಾಗ. ಈ ಷಣ್ಮುಖ ಮುದ್ರ ಮಾಡೋದ್ರಿಂದ ಬೇರೆ ಇನ್ಯಾವುದೇ ಸಮಸ್ಯೆಗಳು ಏನಾದರೂ ಪರಿಹಾರ ಆಗೋದಕ್ಕೆ ಸಾಧ್ಯತೆ ಇದೆಯಾ? ಇನ್ಯಾವುದೇ ಸಮಸ್ಯೆ ಅಂತಂದ್ರೆ ವಿಶುದ್ಧಿ ಚಕ್ರಕ್ಕೆ ಮತ್ತು ಆಜ್ಞಾ ಚಕ್ರಕ್ಕೆ ಪಿಟ್ಯುಟರಿ ಗ್ಲ್ಯಾಂಡ್ ಜೊತೆಗೆ ಪೀನಿಯಲ್ ಗ್ಲ್ಯಾಂಡ್, ಪೀನಿಯಲ್ ಪಿಟ್ಯುಟರಿ ಥೈರಾಯ್ಡ್ ಮೂರು ಗ್ರಂಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಸಣ್ಣ ಪುಟ್ಟ ವ್ಯತ್ಯಯಗಳನ್ನು ನಿವಾರಣೆ ಮಾಡುತ್ತೆ. ಮೇಜರ್ ಆಗಿ ಏನೋ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇದೊಂದು ಸಣ್ಣ ಮುದ್ರೆಯಲ್ಲಿ, ಸಣ್ಣ ಮುದ್ರೆ ಅಂತಲ್ಲ, ಈ ಒಂದು ಷಣ್ಮುಖ ಮುದ್ರೆಯಲ್ಲಿ ಏನೋ ಅದ್ಭುತವಾಗಿ ಸಾಧನೆಯನ್ನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಈ ಮೂರು ಗ್ಲ್ಯಾಂಡಿಗೆ ಸಹಜವಾಗಿ ಶಕ್ತಿಯ ಹರಿವು ಚೆನ್ನಾಗಾಗುತ್ತೆ. ಇರತಕ್ಕಂಥ ವ್ಯತ್ಯಾಸಗಳಿಂದ ನಾವು ನಿವೃತ್ತಿಯನ್ನು ಪಡೆಯಬಹುದು, ಅಷ್ಟು ಸಹಜವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಭ್ರಾಮರಿ ಪ್ರಾಣಾಯಾಮ ಅಂತ ಒಂದಿದೆ. ಅಂದರೆ ಭ್ರಮರದ ರೀತಿಯಲ್ಲಿ ನಾವು ಶಬ್ದವನ್ನು ಹೊಮ್ಮಿಸುತ್ತಾ ಉಸಿರಾಟವನ್ನು ಮಾಡೋದು. ನೋಡಿ, ಮತ್ತೊಂದು ವಿಚಾರ, ಯೋಗದಲ್ಲಿ ಆಗಲಿ ಪ್ರಾಣಾಯಾಮದಲ್ಲಿ ಆಗಲಿ ನಾವು ಸಹಜವಾಗಿ ನಮ್ಮ ಪೂರ್ವಜರು, ಗುರುಗಳು, ಋಷಿ ಮುನಿಗಳು, ಆಮೇಲೆ ಪ್ರಾಣಿಗಳು, ಪಕ್ಷಿಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಅನುಕರಣೆಯನ್ನು ಮಾಡುವಂತಹ ಕೆಲಸವನ್ನು ನಾವು ಸಹಜವಾಗಿ ಮಾಡ್ತಾ ಇದ್ದೇವೆ. ನಾವೇನು ಹೊಸದಾಗಿ ಕಂಡುಹಿಡಿಯುವಂತಹ ಅವಶ್ಯಕತೆ ಇಲ್ಲ, ಎಲ್ಲದೂ ರೆಡಿ ಇದೆ. ಅದನ್ನು ನಾವು ಉಪಯೋಗಿಸಿಕೊಂಡು ಸದ್ವಿನಿಯೋಗ ಮಾಡಿಕೊಂಡ್ರೆ ಸಾಕು. ಈಗ ಭ್ರಮರಕ್ಕೆ ವಿಶುದ್ಧಿಯ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ಅನ್ನಕ್ಕಂತ ಒಂದು ಯಾವುದೋ ಒಂದು ಶೈಲಿಯ ಅನುಭವದ ಆಧಾರದ ಮೇಲೆ ಪೂರ್ವಜರು ನಿರ್ಧಾರ ಮಾಡಿ ಕೊಟ್ಟಿದ್ದಾರೆ. ಅದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ ವಿಶುದ್ಧಿ ಚಕ್ರಕ್ಕೆ ಒಳ್ಳೆಯ ಆಂತರಿಕ ಕಂಪನವನ್ನು ಕೊಡುತ್ತೆ. ಜೊತೆಗೆ ಈ ಹಾಡುಗಾರರು ತಮ್ಮ ಧ್ವನಿ ಪೆಟ್ಟಿಗೆಯನ್ನು ಒಳ್ಳೆಯ ರೀತಿಯಲ್ಲಿ ಶ್ರುತಿ ಮಾಡಿ ಇಟ್ಕೋಬಹುದು.
ಗ್ರಾಮರಿಯನ್ನು ಅಭ್ಯಾಸ ಮಾಡುವ ಮೂಲಕ, ಆಮೇಲೆ ಈ ಮಾತು ಉಗ್ಗುತ್ತಲ್ಲ, ಉಗ್ಗುವಿಕೆಯಿಂದ ಮುಕ್ತರಾಗುವುದಕ್ಕೆ, ಗೊರಕೆಯ ಸಮಸ್ಯೆಯಿಂದ ಸ್ವಲ್ಪ ಹೊರಗೆ ಬರೋದಕ್ಕೆ ಇತ್ಯಾದಿ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳಿಗೆ ಭ್ರಾಮರಿ ಪ್ರಾಣಾಯಾಮ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಅದನ್ನು ಮಾಡೋದು ಹೇಗೆ ನೋಡಿ, ಸಹಜವಾಗಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳೋದು, ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು, ಕುತ್ತಿಗೆಯ ಭಾಗವನ್ನು ಸ್ವಲ್ಪ ಬಿಗಿತಗೊಳಿಸಿ ಮೂಗಿನಿಂದ ಭ್ರಮರದ ರೀತಿಯಲ್ಲಿ ಶಬ್ದವನ್ನು ಹುಮ್ಮಿಸ್ತಾ ರೇಚಕವನ್ನು ಮಾಡೋದು. ನೋಡಿ ಹೀಗೆ ಇನ್ನು ಉಸಿರು ಉಳ್ಕೊಂಡಿದೆ ಅನ್ಬಿಟ್ಟು ಹಾಗೆಲ್ಲ ಮಾಡ ಅಂದ್ರೆ ಒಂದೇ ಪಿಚ್ಚಲ್ಲಿ ಆ ರೇಚಕದ ಮೂಲಕ ಶಬ್ದವನ್ನು ಹುಮ್ಮಿಸ್ತಾ ಹಾಕೋದು. ಮತ್ತೊಂದು ಕೆಲಸವನ್ನ ಇದರಲ್ಲಿ ಹೇಗ್ ಮಾಡಬಹುದು ಅಂದ್ರೆ, ಈ ಬೆರಳುಗಳ ಸಹಾಯದಿಂದ ಈ ಕಿವಿಗೆ ಹೇಳಿದ್ನಲ್ಲ ಒಂದು ಮುಚ್ಚಳವನ್ನು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಸ್ವಲ್ಪ ನಾವು ಮುಚ್ಚಿ ಕುತ್ತಿಗೆಯನ್ನು ಸ್ವಲ್ಪ ಕುತ್ತಿಗೆ ಬಿಗಿತಗೊಳಿಸಿದ್ರೆ ಸಾಕು, ಕುತ್ತಿಗೆನ ಹಿಂಗೆ ಬೊಗ್ಸೋ ಅವಶ್ಯಕತೆ ಇಲ್ಲ, ಜಾಲಂಧರ ಬಂದ ಥರ ಬೊಗ್ಸೋ ಅವಶ್ಯಕತೆ ಇಲ್ಲ, ಕುತ್ತಿಗೆನ ಸ್ವಲ್ಪ ಬಿಗಿತಗೊಳಿಸಿದ್ರೆ ಆ ಧ್ವನಿಪೆಟ್ಟಿಗೆ ಸಹಜವಾಗಿ ಸ್ವಲ್ಪ ಬಿಗ್ಗೆತ್ತೆ, ಆಗ ಭ್ರಮರದ ರೀತಿಯಲ್ಲಿ ಶಬ್ದ ಹೊಮ್ಮತ್ತೆ. ಈ ಕಿವಿಯನ್ನು ಸ್ವಲ್ಪ ನಾವು ಹೀಗೆ ಕಿವಿಯ ಕ್ಯಾಪನ್ನು ಮುಚ್ಚಿಕೊಳ್ಳೋದ್ರಿಂದ ಅನುಕೂಲ ಏನು ಅಂತಂದರೆ, ನಾವು ಹೊಮ್ಮಿಸ್ತಾ ಇರ್ತಕ್ಕಂಥ ಶಬ್ದ ಒಂದೇ ಪಿಚ್ಚಲ್ಲಿ ಬರ್ತಾ ಇದೆಯಾ ಇಲ್ವಾ, ಆ ವೇವ್ಸ್ ತುಂಬಾ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನಾವು ಸಹಜವಾಗಿ ಗಮನಿಸಬಹುದು. ನಮ್ಮ ಧ್ವನಿ ನಾವೇ ಗಮನಿಸ್ಕೊಳ್ತಾ, ನಮ್ಮ ಧ್ವನಿ ನಾವೇ ಗಮನಿಸಬಹುದು. ಈಗ ಹಾಡುಗಾರರು ಹೆಡ್ಫೋನ್ ಹಾಕೊಂಡ್ಬಿಟ್ಟು ಹಾಡು ಹೇಳ್ತಾರೆ, ಏನಕ್ಕೆ ಅಂದ್ರೆ ಅವ್ರು ಮಾಡ್ತಾ ಇದ್ದಾಗ ನೀವು ಮುಖ ನೋಡ್ತಾ ಇದ್ರೆ ಅವ್ರು ಸ್ವಲ್ಪ ಆ ಮುಖದಲ್ಲಿ ಇರ್ತಕ್ಕಂಥ ಹಾವಭಾವಗಳಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ, ಅಂದ್ರೆ ಅವರಿಗೆ ಒಳಗಡೆ ಆ ಒಂದು ಕಂಪನಗಳು ಗೊತ್ತಾಗ್ತಾ ಹೋಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಆ ಸಣ್ಣ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅನುಕೂಲ. ಅದೇ ರೀತಿಯಲ್ಲಿ ನಾವು ಸಹ ಭ್ರಾಮರಿಯನ್ನು ಅಭ್ಯಾಸ ಮಾಡ್ತಾ ಹೀಗೆ ಒಂದೆರಡು ಸಹಜ ಉಸಿರಾಟವನ್ನು ಮಾಡಿ ಆನಂತರ ದೀರ್ಘ ಪೂರಕ ಕುತ್ತಿಗೆ ಬಿಗಿಯಿತು. ಕೈಗಳನ್ನು ನಿಧಾನವಾಗಿ ಸಹಜ ಸ್ಥಿತಿಗೆ ತರೋದು, ಅದಾದ ನಂತರ ಒಂದೆರಡು ಸಾಧಾರಣ ಉಸಿರಾಟವನ್ನು ಮಾಡೋದು, ಮತ್ತೆ ದೀರ್ಘ ಪೂರಕವನ್ನು ಮಾಡಿ ಮತ್ತೆ ಶಬ್ದವನ್ನು ಹೊಮ್ಮಿಸೋದು. ಈ ರೀತಿ 16 ಬಾರಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಬಂದರೆ ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಯಿಂದ ನಾವು ಧ್ವನಿಗೆ ಸಂಬಂಧಪಟ್ಟಿದ್ದು, ಉಗ್ಗುವಿಕೆಗೆ ಸಂಬಂಧಪಟ್ಟಿದ್ದು, ಆಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಬಿಗಿತ ಇರುತ್ತೆ, ಹೆಸಿಟೇಷನ್ ಇರುತ್ತೆ, ಸ್ಟೇಜ್ ಫಿಯರ್ ಇರುತ್ತೆ, ಅಂತಹ ಎಲ್ಲ ವ್ಯಕ್ತಿಗಳಿಗೂ ಈ ಒಂದು ಪ್ರಾಣಾಯಾಮ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಸರಿ ಗುರುಜಿ, ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ನಮ್ಮೊಡನೆ ಹಂಚಿಕೊಂಡಿದ್ದೀರಾ. ನೀವು ಇಷ್ಟೊತ್ತು ಬಂದು ಇಲ್ಲಿ ನಿಮ್ಮ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಕೇಳಿದ್ರಲ್ಲ, ಕಂಠಕ್ಕೆ ಸಂಬಂಧಪಟ್ಟಂತೆ ಹಾಗೆ ಬೇರೆ ಇತರ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802345555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.
ಬಸವಲಿಂಗಾಯ ನಮಃ.